ಶ್ರೀರಾಮನಿಗೂ ತಪ್ಪಲಿಲ್ಲ 14 ವರ್ಷಗಳ ವನವಾಸ. ಸೇಮ್ ಟೈಮ್ 14 ವರ್ಷ ಆದ್ಮೇಲೆ ಬಳ್ಳಾರಿಗೆ ವಾಪಸ್ ಬಂದಿದ್ದೀರಾ, ಸುಪ್ರೀಂ ಕೋರ್ಟ್ ತೀರ್ಪು ಬರ್ತಿದ್ದಂಗೆ ಹೇಗೆ ಅನ್ನಿಸ್ತು ಸರ್? ನೋಡಿ, ಪ್ರತಿಯೊಂದಕ್ಕೂ ಕೂಡ ತಾವು ಹೇಳಿದಾಗೆ ನಾನು ಈಗಾಗಲೇ ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ವಿಚಾರದಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ಅದು ತಮ್ಮ ಜೊತೆಯಲ್ಲಿ ಕೂಡ ಹೇಳಬೇಕಾಗುತ್ತೆ. ಅಂದರೆ ಕಷ್ಟಗಳನ್ನೋದು ಮನುಷ್ಯರಿಗೆ ಬರುತ್ತೆ ಆಗಲಿ, ಯಾವುದೇ ಗಿಡಮರಕ್ಕೆ ಬರಲ್ಲ ಅಂತ ಹೇಳಿ, ಗುಡ್ಡಗಳಿಗೆ ಬರಲ್ಲ ಅಂತ ಹೇಳಿ. ಸೊ ಅಂಥ ಶ್ರೀರಾಮಚಂದ್ರನಿಗೆ ಕಷ್ಟ ಬಂದಿದೆ, ನಾವು ಯಾವ ಲೆಕ್ಕ ಅನ್ನುವಂಥದ್ದನ್ನು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕನ್ನೋದಕ್ಕೆ ನಮ್ಮ ಕಣ್ಮುಂದೆ ಇರುವಂಥ ರಾಮಾಯಣ ಮಹಾಭಾರತ ಪುರಾಣಗಳು. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಕೂಡ ವಿಧಿಯಾಟದಲ್ಲಿ, ಸೊ ನಾನು ಯಾವುದೇ ತಪ್ಪು ಈ ಜನ್ಮದಲ್ಲಿ ನಾನು ಮಾಡಿದ್ದೀನಿ ಅನ್ನೋದಿಲ್ಲ. ಸೊ ಏನಾದರೂ ಹಿಂದಿನ ಜನ್ಮದಲ್ಲಿ ನಾವು ಮಾಡ್ಕೊಂಡಿದ್ದೇನಾದರೂ ಅನುಭವಿಸಬೇಕು, ಆ ಕರ್ಮ ಅನ್ನೋದೇನಾದರೂ ಇದ್ದು ನನಗೆ 14 ವರ್ಷಗಳು ಬಳ್ಳಾರಿಯಿಂದ ದೂರ ಇರಬೇಕಾಯ್ತು ಗೊತ್ತಿಲ್ಲ ಆಗಲಿ. ಸೊ ಒಟ್ಟಿಗೆ ವಿಧಿಯಲ್ಲಿ ಏನೆಲ್ಲ ಭಗವಂತ ಬರೆದಿದ್ರೆ ಲಿಖಿತ, ಆ ಬ್ರಹ್ಮಲಿಖಿತ ಅಂತ ನಾವು ಹೇಳ್ತೀವಿ, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ನಾನೊಂದು ದೊಡ್ಡ ಸಾಕ್ಷಿ. ಹೌದು, ನಿಮ್ಮ KRPP ಲಾಂಚಿಂಗ್ ಟೈಮಲ್ಲಿ ನಿಮ್ಮ ಮಾತನ್ನು ಕೇಳಿದ್ದೆ ಆರಂಭಿಕ ದಿನದಲ್ಲಿ. ಕಷ್ಟ ಅಂದ್ರೆ ಏನು, ಆ ಕಷ್ಟದ ಪಾತಾಳ ಅಂದ್ರೇನು, ಅದನ್ನೇ ನಾನು ನೋಡೋಕೋಯ್ತು. ಹೌದು, ನಾನು ಇನ್ನು ನೋಡೋದೇನಿಲ್ಲ, ನಾನು ಭಯ ಪಡೋದು ಏನೂ ಇಲ್ಲ ಅಂತ. ಕಾಲಚಕ್ರ ಉರುಳದಂಗೆ ಎಲ್ಲವೂ ಬದಲಾಗ್ತಾ ಬಂತು, ಮತ್ತೆ ವಿಧಾನಸೌಧಕ್ಕೆ ಬಂದ್ರಿ. ಈ ಪ್ರಶ್ನೆಯನ್ನು ಪರ್ಟಿಕ್ಯುಲರಾಗಿ ಯಾಕೆ ಹೇಳ್ತೀನಿ ಅಂದರೆ, BJPಯಲ್ಲಿ ಪರ್ಟಿಕ್ಯುಲರಾಗಿ ಒಂದಷ್ಟು ಜನ ಅದರ ವಿರುದ್ಧ ನಿಂತಾಗನೋ, ಅಥವಾ ನೀವು ವಿಧಾನಸೌಧಕ್ಕೆ ಮತ್ತೆ ಬಂದಮೇಲೆ ನಿಮ್ಮ ಬೆಲೆ ಗೊತ್ತಾಗಬೇಕಾಯ್ತಾ ಸರ್? ಯಾಕೆ ಸರ್ ನಿಮ್ಗೆ ನೋವಾಗಲಿಲ್ವಾ ಮುಂಚೆ? ಜಸ್ಟ್ ಅದೆಲ್ಲ ಕೂಡ ನಾವು ಅದ್ರ ಬಗ್ಗೆ ನಾನು ತುಂಬ ವಿಶ್ಲೇಷಣೆ ಮಾಡೋದಕ್ಕಿಂತ ಕೂಡ, ಅಂದರೆ ಜನರು ನನ್ನ ಬಗ್ಗೆ, ಹೌದು, ನಾನು ಹೊರಗಡೆ ಬಂದ ತಕ್ಷಣ ಈ ಕಳೆದ 14 ವರ್ಷದಲ್ಲಿ ಒಂದು ಏರ್ಪೋರ್ಟ್ಗೆ ಹೋಗಿರಲಿ ಅಥವಾ ಒಂದು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿರುವಂಥ 1000 ಜನರು ಮುಗಿಬಿದ್ದು ನನ್ನ ನೋಡಿ ಅವ್ರಿಗೆ ಒಂದು ರೀತಿ ಪ್ರೀತಿನೂ ಸಿಂಪತಿನೂ ಅಥವಾ ಗೊತ್ತಿಲ್ಲ ಸರ್, ಅಂದರೆ ಅವ್ರಿಗಂತೂ ಗೊತ್ತಿರುವಂಥದ್ದು ರಾಜಕೀಯವಾಗಿ ನನ್ನ ಒಂದು ವಿಕ್ಟಿಮೈಸ್ ಮಾಡಿದ್ರು ಅನ್ನೋದು ಬಿಟ್ಟರೆ ಮನುಷ್ಯ ಅಂದರೆ ನನ್ನ ಬಗ್ಗೆ ಒಂದು ಪ್ರೀತಿ ಆ ವಿಶ್ವಾಸ ಇಟ್ಕೊಂಡೇನು ಜನ ಬರ್ತಾಯಿದ್ರು. ಆ ಜನಪ್ರೀತಿ ಎಲ್ಲಿ ಕೂಡ ಕಡಿಮೆ ಆಗಿದ್ದಿಲ್ಲ, ಮತ್ತು ಯಾವುದೇ ಒಂದು ರೀತಿ ಕೂಡ ಜನರಲ್ಲಿ ಕೊನೆ ಉಸಿರು ಇರೋದ್ರೊಳಗಡೆ ಒಳ್ಳೆ ಹೆಸರು ಮಾಡಿ ಕೊನೆ ಉಸಿರು ಎಳಿಬೇಕು, ನನ್ನೂರಲ್ಲಿ ಕೊನೆ ಉಸಿರು ಎಳಿಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಇರುತ್ತೆ. ಹೌದು, ಸೊ ನನಗೆ ಆ ಶಕ್ತಿ ಇತ್ತು, ಜನರಲ್ಲಿ ಆ ಪ್ರೀತಿನೂ ಇತ್ತು. ಸೊ ಅದನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಾನು ಸಾರ್ವಜನಿಕ ಬದುಕಲ್ಲಿ ಬರಬೇಕಾಯಿತು. ಗಂಗಾವತಿ ಜನರು ನನ್ನ ಕೈ ಇಟ್ಕೊಂಡ್ರು. ಹೌದು, ಅಲ್ಲಿ ಹನುಮಂತನ ಆಶೀರ್ವಾದ ಸಿಕ್ತು ನನಗೆ. ಸೊ ಹನುಮಂತನ ಅವತ್ತು ನಾನು ಪ್ರಾರ್ಥನೆ ಮಾಡಿದ್ದೊಂದೇ, ಸ್ವಾಮಿ ನಿನ್ನ ಪಾದ ಇಟ್ಕೊಂಡಿದ್ದೀನಿ ನಾನು. ಸೊ ಯಾವ ರೀತಿ ಆ ರಾಮ ಲಕ್ಷ್ಮಣರನ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗಿ ರಾವಣಾಸುರ ಸಂಹಾರ ಮಾಡಿ ಅಯೋಧ್ಯೆಗೆ ಬಿಟ್ಟು ಬಂದಿರು, ನಾನು ಗಂಗಾವತಿಗೆ ಬಂದಿದ್ದೇನೆ. ಸೊ ನನ್ನ ಹೆಗಲ ಮೇಲೆ ಬೇಡ, ನನ್ನ ಪಾದದ ಮೇಲೆ ನಾನು ಕೂಡಿಸ್ಕೊಂಡು ಪಾದದ ಧೂಳಿ ಅಂತಾನೆ ನನಗೊಂದು ಅವಕಾಶ ಮಾಡಿಕೊಟ್ಟು ರಾಜಕೀಯ ಪುನರ್ಜನ್ಮ ಕೊಟ್ಟು ಗಂಗಾವತಿಯಲ್ಲಿ, ಮತ್ತೆ ನಾನು ಬಳ್ಳಾರಿಗೆ ಮರಳಬೇಕು. ಸೊ ರಾಜಕೀಯವಾಗಿ ಜನರ ಸೇವೆ ಮಾಡೋದಕ್ಕೆ ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಡು, ಈ ಅವಕಾಶವನ್ನು ನಾನು ಖಂಡಿತವಾಗ್ಲೂ ಕೂಡ ನಿರ್ಗತಿಕರಿಗೆ ನಿಸಹಾಯಕರಿಗೆ ಬಡ ಜನರಿಗೋಸ್ಕರ ನನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ನಾನು ಬದುಕ್ತೀನಿ, ಲೋಕ ಕಲ್ಯಾಣಕ್ಕೋಸ್ಕರನೇ ಬದುಕ್ತೀನಿ, ನನಗೊಂದು ಅವಕಾಶ ಮಾಡಿಕೊಡು ಅಂತೇಳಿ ಕಣ್ಣೀರಾಕಿ ಆ ಭಗವಂತನ ಪಾದ ಇಟ್ಕೊಂಡು ಪ್ರಾರ್ಥನೆ ಮಾಡಿದೆ. ಆ ಭಗವಂತ ಕರುಣಿಸಿದ್ದಾನೆ, ಶಾಸಕನಾದೆ, ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಆ ತಾಯಿ ಮಡಲಿಗೆ ಸೇರಿಕೊಂಡೆ, ಮತ್ತೆ ನನಗೆ ಜನ್ಮ ಕೊಟ್ಟಿರೋ ನಾನು ಬಳ್ಳಾರಿ ಮಣ್ಣಲ್ಲಿ ಕೂಡ ಬಂದು ಆ ಮಣ್ಣಿನ ವಾಸನೆ ತಗೊಳ್ಳೋದಕ್ಕೆ ದೇವರು ಅವಕಾಶ ಮಾಡಿ ಕೊಟ್ಟಿದ್ದಾನೆ. ಸೊ ಹನುಮಂತನ ಆಶೀರ್ವಾದದಿಂದ 3 ಸ್ಟೆಪ್ಗಳು ನಾನೇನೆಲ್ಲ ಬೇಡ್ಕೊಂಡಿದ್ದೇನೋ ಆ ಎಲ್ಲ ಕೂಡ ಆ ತಂದೆ ಈಡೇರಿಸಿದ್ದಾನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.